ಬೆಂಗಳೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ಕೇಸ್ಗೆ ತಕ್ಕಂತೆ ಇನ್ನು ಡ್ರಾಮಾ ಹೇಮಾಗೆ ನೋಟಿಸ್ ನೀಡಲಾಗಿದೆ. ಬೆಂಗಳೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈ ಡ್ರಾಮಾ ಇದೀಗ ಶುರುವಾಗಿರುವಂತದ್ದು. ಇನ್ನು ಹೇಮಾಗೆ ನೋಟಿಸ್ ನೀಡಿದಂತಹ ಬೆನ್ನಲ್ಲೇ ಸಿಸಿಬಿಗೆ ಇದೀಗ ಒತ್ತಡ ಹೆಚ್ಚಾಗಿದೆ. ನಶೆ ನಟಿ ಹೇಮಾಗೆ ನೋಟಿಸ್ ಅನ್ನ ನೀಡಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಆದರೆ ಇದೀಗ ಆಂಧ್ರ ರಾಜಕಾರಣಿಗಳಿಂದ ಸಿಸಿಬಿಗೆ ನಿರಂತರವಾಗಿ ಕರೆಯನ್ನ ಮಾಡಲಾಗ್ತಾ ಇದೆ. ಹೇಮಾ ಬಂಧನ ಮಾಡದಂತೆ ಸಿಸಿಬಿಗೆ ನಿರಂತರವಾಗಿ ಕರೆಯನ್ನ ಮಾಡ್ತಾ ಇದ್ದಾರೆ ಆಂಧ್ರ ರಾಜಕಾರಣಿಗಳು. ಇನ್ನು ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಸೇವನೆ ಮಾಡಿದ್ದು ದೃಢ ಆಗಿದೆ ಹೇಮಾ. ಇನ್ನು ಹೇಮಾಗೆ ಪಾಸಿಟಿವ್ ರಿಪೋರ್ಟ್ ಕೂಡ ಬಂದಿರುವಂತದ್ದು. ಇದೀಗ ಹೇಮಾಳನ್ನ ಬಂಧಿಸದೇ ಇರುವಂತೆ ಸಿಸಿಬಿಗೆ ಒತ್ತಡವನ್ನ ಹೇರಲಾಗ್ತಾ ಇದೆ. ಆಂಧ್ರ ರಾಜಕಾರಣಿಗಳು ಸಿಸಿಬಿಗೆ ನಿರಂತರವಾಗಿ ಕರೆಯನ್ನ ಮಾಡ್ತಾ ಇದ್ದಾರೆ. ನಟಿ ಹೇಮಾ ಅವರನ್ನ ಬಂಧನ ಮಾಡದಂತೆ ಮನವಿಯನ್ನ ಮಾಡಿಕೊಳ್ತಾ ಇರುವಂತದ್ದು. ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಜಿಆರ್ ಫಾರ್ಮ್ ಹೌಸ್ ನಲ್ಲಿ ನಡೆದಿದ್ದಂತಹ ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಸೇವನೆ ಮತ್ತು ಪೂರೈಕೆ ಮಾಡಿದ ಆರೋಪದಲ್ಲಿ ತೆಲುಗಿನ ಪೋಷಕ ನಟಿ ಹೇಮಾ ಸೇರಿದಂತೆ 8 ಮಂದಿಗೆ ಸಿಸಿಬಿ ಪೊಲೀಸರು ವಿಚಾರಣೆಗೆ ಹಾಜರಾಗಲು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಇನ್ನು ಪಾರ್ಟಿಯಲ್ಲಿ 120ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದರು. ಈ ಪೈಕಿ ನೋಡೋದಾದ್ರೆ 88 ಮಂದಿ ಡ್ರಗ್ಸ್ ಸೇವನೆ ಮಾಡಿರೋದು ಕೂಡ ವೈದ್ಯಕೀಯ ಪರೀಕ್ಷೆಯಲ್ಲಿ ಖಚಿತವಾಗಿರುವಂಥದ್ದು, ಇನ್ನು ಪತ್ತೆಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮೊದಲ ಹಂತವಾಗಿ ನಟಿ ಹೇಮಾ ಸೇರಿದಂತೆ 8 ಮಂದಿಗೆ ನೋಟಿಸ್ ಅನ್ನು ಜಾರಿಗೊಳಿಸಿದೆ ಸಿಸಿಬಿ. ಇನ್ನು ಮೇ 27ರಂದು ಸಿಸಿಬಿಯ ತನಿಖಾಧಿಕಾರಿ ಎದುರು ವಿಚಾರಣೆಗೆ ಹಾಜರಾಗಬೇಕು ಅಂತ ಕೂಡ ಸೂಚನೆಯನ್ನ ನೀಡಿರುವಂಥದ್ದು ನಟಿ ಹೇಮಾಗೆ. ಇದೀಗ ಇದರ ಬೆನ್ನಲ್ಲೇ ಒಂದು ಹೈ ಡ್ರಾಮಾ ಕ್ರಿಯೇಟ್ ಆಗಿದೆ. ಆ ಹೈ ಡ್ರಾಮಾ ಏನು ಅಂದ್ರೆ, ಆಂಧ್ರ ರಾಜಕಾರಣಿಗಳು ಸಿಸಿಬಿಗೆ ನಿರಂತರವಾಗಿ ಕರೆ ಮಾಡ್ತಾ ಇದ್ದಾರೆ ಹೇಮಾವನ್ನ ಬಂಧನ ಮಾಡಬಾರ್ದು, ಹೇಮಾಳನ್ನ ಅಂದ್ರೆ ನಟಿ ಹೇಮಾಳನ್ನ ಬಂಧನ ಮಾಡಬಾರ್ದು ಅಂತ ಸಿಸಿಬಿಗೆ ನಿರಂತರವಾಗಿ ಕರೆಯನ್ನ ಮಾಡ್ತಾ ಇದ್ದಾರೆ ಆಂಧ್ರದ ರಾಜಕಾರಣಿಗಳು. ಇನ್ನು ಈ ಆರೋಪಿಗಳು ಮಾದಕ ವಸ್ತು ಸೇವನೆ ಮಾತ್ರವಲ್ಲ, ತಮ್ಮ ಸ್ನೇಹಿತರಿಗೆ ಡ್ರಗ್ಸ್ ಪೂರೈಕೆ ಮಾಡಿರುವ ಅನುಮಾನದ ಮೇರೆಗೆ ಮೊದಲಿಗೆ 8 ಜನರಿಗೆ ನೋಟಿಸ್ ಅನ್ನ ನೀಡಲಾಗಿರುವಂಥದ್ದು. ಇನ್ನು ಬಾಕಿ 80 ಮಂದಿಗೆ ಹಂತ ಹಂತವಾಗಿ ನೋಟಿಸ್ ಅನ್ನ ಕೊಡಲಾಗುತ್ತೆ ಅಂತ ಸಿಸಿಬಿ ಅಧಿಕಾರಿಗಳು ಮಾಹಿತಿಯನ್ನ ನೀಡಿರುವಂಥದ್ದು. ಇನ್ನು ಮೇ 19ರಂದು ನಡೆದಂತಹ ರೇವ್ ಪಾರ್ಟಿ ಇದಾಗಿರುವಂಥದ್ದು. ನಟಿ ಹೇಮಾ ಹಾಗೆ ಆಶಿರಾಯ್ ಸೇರಿದಂತೆ 120ಕ್ಕೂ ಅಧಿಕ ಮಂದಿ ಈ ಒಂದು ರೇವ್ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ರು. ಈ ಮಾಹಿತಿಯ ಮೇರೆಗೆ, ಖಚಿತವಾದಂತಹ ಮಾಹಿತಿಯ ಮೇರೆಗೆ ಮೇ 20ನೇ ತಾರೀಕಿನಂದು ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾರೆ. ಈ ವೇಳೆ ಮಾದಕ ವಸ್ತು ಮಾರಾಟ ಸಂಬಂಧ ವಾಸು ಹಾಗೆ ಅರುಣ್ ಕುಮಾರ್, ನಾಗಬಾಬು, ರಣಧೀರ್ ಬಾಬ್, ಮೊಹಮ್ಮದ್, ಅಬೂಬಕರ್ ಸಿದ್ದಿಕಿ ಎಂಬುವರನ್ನ ಬಂಧನ ಕೂಡ ಮಾಡಿದ್ರು. ಇನ್ನು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಕೂಡ ಮುಂದುವರಿಸಲಾಗಿತ್ತು. ಅದಲ್ಲದೆ ನಟಿ ಹೇಮಾ ಹಾಗೂ ಇತರೆ 120ಕ್ಕೂ ಹೆಚ್ಚು ಮಂದಿಯನ್ನ ವಶಕ್ಕೆ ಪಡೆದುಕೊಂಡು ಅವರ ರಕ್ತದ ಮಾದರಿ ಹಾಗೆ ಮೂತ್ರದ ಮಾದರಿಯನ್ನ ಕೂಡ ವೈದ್ಯರು ಸಂಗ್ರಹಿಸಿದ್ರು, ಪರೀಕ್ಷೆಗೆ ಒಳಪಡಿಸಿದ್ರು. ಇದೀಗ ಹೇಮಾರನ್ನ ಬಂಧನ ಮಾಡದಂತೆ ಸಿಸಿಬಿಗೆ ನಿರಂತರವಾಗಿ ಕರೆಯನ್ನ ಮಾಡ್ತಾ ಇದ್ದಾರೆ ಆಂಧ್ರ ರಾಜಕಾರಣಿಗಳು.